ಏನು ಮಾತಾಡದೆ ಹೋದವಳು. ಇಷ್ಟು ಬೇಗ ನನ್ನ ಪ್ರಪೋಸಲ್ನ ಒಪ್ಕೊಳ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪ್ರಪಂಚದಲ್ಲಿ ಯಾವುದೇ ಹೆಣ್ಣು ನಿನ್ನ ಪ್ರಪೋಸಲ್ನ ತಿರಸ್ಕಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಾರ್ತಿಕ್. ನನ್ನ ಮನಸ್ಸಲ್ಲಿ ಯಾವ ಭಾವನೆ ಇತ್ತೋ ಅದನ್ನೇ ನೀನ್ ಹೇಳಿದ್ಯಾ. ಆಟ ಆಡಿಸಿ ಸುಮ್ಮನೆ ಕಾಲ ಕಳೆಯೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಐ ಲವ್ ಯು ಕಾರ್ತಿಕ್. ಐ ಲವ್ ಯು ಟು ಅನು. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಅಮ್ಮನಿಗೆ ವಿಷಯ ಹೇಳೋಣ. ಅವನು ಕಾರ್ತಿಕ್ ಜೊತೆ ಸೇರ್ಬಾರ್ದು, ಅವನ ಜೊತೆ ಒಂದು ಮಾತು ಆಡಬಾರ್ದು. ಹೇಗ್ ತಡಿಲಿ, ಹೇಗ್ ತಡಿಲಿ? ಇನ್ಮೇಲೆ ನಿನ್ ಜೊತೆನೆ ಇರ್ತೀನಿ, ಸದಾ ನಿನ್ ಮಾತನೇ ಕೇಳ್ತಿರ್ತೀನಿ. ಹೇಗಾದ್ರೂ ಮಾಡಿ ಅವಳನ್ನ ಕಾರ್ತಿಕ್ ಜೀವನದಿಂದ ಓಡಿಸ್ಲೇಬೇಕು. ನಮ್ಮಿಬ್ರನ್ನ ಇನ್ಮೇಲೆ ಯಾರು ದೂರ ಮಾಡಕ್ ಆಗಲ್ಲ ಕಾರ್ತಿಕ್. ಈ ಮನೆಗೆ ಒಳ್ಳೇನಾದ್ರೂ ಸೊಸೆ ಆಗಿ ಬಂದ್ರೆ ನಾನು ನನ್ನ ಜಾಗನ ಬಿಟ್ಕೊಡ್ಬೇಕಾಗುತ್ತೆ. ಕಾರ್ತಿಕ್, ಈ ಮಂಚ ಇಲ್ಲೇ ಇರ್ಲಿ, ಬಟ್ ಬೆಡ್ ಬೇರೆ ಹಾಕ್ಸೋಣ. ಯಾರ್ಯಾರೋ ಮಲ್ಗಿರೋ ಜಾಗದಲ್ಲಿ ನನಗ್ ಮಲ್ಗಕ್ ಮನ್ಸಾಗಲ್ಲ. ಅಷ್ಟೇ ತಾನೆ. ಓಕೆ, ಈ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡೋಣ. ರೂಮ್ ಡೆಕೋರೇಷನ್ ಕೂಡ ಡಬ್ಬಾ ತರ ಇದೆ. ಚೇಂಜ್ ಮಾಡಿದ್ರೆ ಆಯ್ತು. ಆಮೇಲೆ ರೂಮ್ ಅಲ್ಲಿರೋ ವಾರ್ಡ್ರೋಬ್ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡ್ಸೋಣ. ಇದೆಲ್ಲ ಯಾವ್ದೋ ಓಲ್ಡ್ ಮಾಡೆಲ್ಗಳು ಯೂಸ್ ಮಾಡೋದು. ಶೋರ್. ಇನ್ನೊಂದ್ ವಿಷಯ ಕಾರ್ತಿಕ್, ಈ ಬೀರು ಮಾತ್ರ ಇಲ್ಲೇ ಇರ್ಲಿ. ಬೇಜಾನ್ ವರ್ಷದಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರೋ ಬೀರು ಇದು. ಇದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದ್ ಬೇಡ. ಆಗ್ಲಿ, ಆದ್ರೆ ಏನಾದ್ರೆ ಏನ್ ಬೇಕೋ ಅದನ್ನ ಕೇಳು. ಈ ಬೀರು ಕೀ ಇಟ್ಕೊಂಡಿರೋರ್ ಮಾತ್ರ ಚೇಂಜ್ ಆಗ್ಬೇಕು. ಐ ಮೀನ್, ಇನ್ಮೇಲ ಅಕ್ಕಿ ನನ್ನ ಹತ್ರ ಇರ್ಬೇಕು. ಇನ್ಮೇಲಿಂದ ಯಾಕೆ, ಈಗ್ಲೇ ಕೊಡಿಸ್ತೇನೆ. ಅಮ್ಮ, ಆ ಬೀರು ಕೀ ಕೊಡಿ. ನಾನು ಕೊಡಲ್ಲ ಕಾರ್ತಿಕ್. ಅಮ್ಮ, ನೀವ ಈ ಮಾತಾಡ್ತಿರೋದು? ಪ್ಲೀಸ್ ಅಮ್ಮ, ಇಷ್ಟು ದಿನ ನೀವು ಹೇಳ್ದಂಗೆ ನಾನು ಕೇಳಿರ್ಲಿಲ್ವಾ? ಇವಾಗ ನಾನು ಹೇಳ್ದಾಗೆ ನೀವು ಕೇಳಲೇಬೇಕು. ಎಕ್ಸಾಕ್ಟ್ಲಿ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಗಾದೆನೆ ಇದೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ವಲ್ಲ. ಇನ್ಮೇಲೆ ಮನೆ ಟೈಮು ನಂದೆ. ನಾನು ಕೀನ ಯಾರಿಗೂ ಕೊಡಲ್ಲ. ಈ ಮನೆ ನಂದು, ಈ ಆಸ್ತಿ ನಂದು, ಈ ಅಧಿಕಾರ ನಂದು. ನಾನು ಈ ಜಾಗ ಯಾರಿಗೂ ಬಿಟ್ಕೊಡಲ್ಲ.
Get out. Get out! Please get out! Hey! Mom. Mom. ಮಾಮ್, ಏನಾಯ್ತು? ಯಾಕೆ ಇದನ್ನೆಲ್ಲ ಬಿಸಾಕ್ತಾ ಇದೀಯಾ? ಮಾಮ್, ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ನಿಂಗೆ? ಕ್ಯಾನ್ ಯು ಪ್ಲೀಸ್ ಶಟ್ ಯುವರ್ ಮೌತ್ ಅಂಡ್ ಗೆಟ್ ಔಟ್ ಫ್ರಮ್ ಹಿಯರ್? ಮಾಮ್, ಮಾಮ್, ನನ್ನ ಮುಖ ನೋಡಿ ಹೇಳು. ನನ್ ಕಾರ್ತಿಕ್ ಅಲ್ಲ, ರಾಕಿ. ಯಾವನಾದ್ರೆ ನನ್ಗೇನು? ಹೋಗ ಬಾಯ್ ಮುಚ್ಕೊಂಡು. ಮಾಮ್, ಮಾಮ್, ಸಾರಿ ಸಾರಿ ರಾಕಿ. ನೋಡ, ನನ್ ಮನ್ಸು ಸರಿಗಿಲ್ಲ. ಅದೇ ಯಾಕೆ ಅಂತ ಪ್ಲೀಸ್ ನನ್ನ ಪ್ರಶ್ನೆಗಳನ್ನ ಕೇಳ್ಬೇಡ. ನಾನು ಬೇರೆ ಏನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಟೈಮ್ ಕೊಡು, ನಾನೇ ಬಂದು ನಿನ್ನ ನೋಡ್ತೀನಿ. ಪ್ಲೀಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮಾತಾದ್ರೂ ಹೇಳಿ ಬರ್ಬೇಕಾಗಿತ್ತು, ಏನು ಹೇಳ್ದೆ ಬಂದ್ಬಿಟ್ಟೆ. ಅವನ್ ಮನ್ಸಲ್ಲಿ ನಾನು ಏನ್ ಬೇಕಾದ್ರೂ ಆಗಿರ್ಬೋದು, ಆದ್ರೆ ನನ್ನ ಮನ್ಸಲ್ಲಿ ಕಾರ್ತಿಕ್ಕು ಒಳ್ಳೆ ಫ್ರೆಂಡು. ಆ ಕನ್ಸನ್ಗೋಸ್ಕರ ಆದ್ರೂ ಮಾತಾಡಿ ಬರ್ಬೋದಾಗಿತ್ತು. ಶರ್ಮಿಳಾ ಮೇಡಮ್ ಹೇಳ್ದಾಗೆ ನಾನು ಅವನ್ ಮನ್ಸನ್ನ ಮುರಿದ್ಬಿಟ್ನ. ಇಲ್ಲ, ಈಗಲೇ ಅವನಿಗೆ ಫೋನ್ ಮಾಡೋಣ. ಆಗೋದ್ನ ಇದ್ದಕ್ಕಿದ್ದ ಹಾಗೆ ಯಾರ ಜೊತೆ ಮಾತಾಡ್ತಿರ್ಬೋದು? ಮತ್ತೆ ಕಾರ್ತಿಕ್, ಏನ್ ಸಮಾಚಾರ? ಏನ್ ಮಾಡ್ತಿದ್ರಿ? ಹಾ, ಇರ್ತಾರೆ. ಊರು ಅಂದ್ಮೇಲೆ ಉರ್ಕೊಳ್ಳೋರು ಇಲ್ದೇ ಇರ್ತಾರ ಕಾರ್ತಿಕ್? ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಇರ್ಲಿ ಇರ್ಲಿ, ಇವತ್ತು ನಿಮ್ ಮೊಬೈಲ್ ಅಲ್ಲಿ ಒಂದ್ ಮೆಸೇಜ್ ತೋರಿಸಿದ್ರಲ್ಲ, ಸಖತ್ತು ಮಜಾ ಕೊಡ್ತು. ಹುಡುಗರು ಹಾಗೆಲ್ಲ ಇರ್ತಾರ? ಐಶು, ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ ಕಾರ್ತಿಕ್, ಕಾಲೇಜಲ್ಲಿ ಪಾಸ್ ಆಗೋದಕ್ಕೆ ಹೀಗೆಲ್ಲ ಕಾಪಿ ಮಾಡ್ತಾರೆ ಅಂತ ನನಗ್ ನಿಮ್ ಮೆಸೇಜ್ ನೋಡಿದ್ಮೇಲೆ ಗೊತ್ತಾಗಿದ್ದು. ಅವನ ಜೊತೆ ಮಾತಾಡ್ತಿದ್ದಾಳೆ ಇದೆ ಇವಳಿಗೆ. ಕಾರ್ತಿಕ್ ನನ್ ಕಾಲ್ ನೋಡಿದ್ರು ಡಿಸ್ಕನೆಕ್ಟ್ ಮಾಡ್ತಾನ? ಮತ್ತೆ ಡಿಸ್ಕನೆಕ್ಟ್ ಮಾಡಿ, ಆಗಿದೆ.
ಹಾಕ್ತೀನಿ.